ಆಗಸ್ಟ್ 31ಕ್ಕೆ ಈ ವರ್ಷದ ಕೊನೆಯ ಶನಿ ತ್ರಯೋದಶಿ. ಶನಿದೋಷ ನಿವಾರಣೆಗೆ ಈ ಕೆಲಸ ಮಾಡಿ. ಈ ಶನಿವಾರ ಧಾರ್ಮಿಕ ದೃಷ್ಟಿಯಿಂದ ತುಂಬಾನೇ ಮಹತ್ವದ ದಿನ. ಏಕೆಂದರೆ ಈ ದಿನ ಶನಿ ತ್ರಯೋದಶಿ ಅಥವಾ ಶನಿ ಪ್ರದೋಷ ವ್ರತವಿದೆ. ಶನಿದೋಷವಿರುವವರು ಈ ದಿನ ಪರಿಹಾರ ಮಾಡಿದರೆ ಶನಿಕಾಟ ಕಡಿಮೆಯಾಗುವುದು ಎಂದು ಹೇಳಲಾಗುವುದು. ಪ್ರದೋಷ ವ್ರತ ಶಿವನಿಗೆ ಮೀಸಲಾದ ದಿನ. ಶನಿವಾರ ಶನಿದೇವನಿಗೆ ಮೀಸಲಾದ ದಿನ. ಪ್ರದೋಷ ವ್ರತ ಶನಿವಾರದಂದು ಬಂದರೆ ಆ ದಿನವನ್ನು ಶನಿ ತ್ರಯೋದಶಿ ಎಂದು ಆಚರಿಸಲಾಗುವುದು. ಶನಿದೇವನ ಆರಾಧನೆಗೆ ಶ್ರೇಷ್ಠವಾದ ದಿನ ಈ ದಿನ. ಶನಿದೇವನ ಆರಾಧನೆ ಮಾಡುವುದರಿಂದ ಶನಿಯ ಕೃಪೆ ನಮ್ಮ ಮೇಲಿರಲಿದೆ. ಶನಿದೋಷ ಶನಿದೇವ್ಯ ಇರುವವರು ತುಂಬಾನೇ ಕಷ್ಟ ಅನುಭವಿಸುತ್ತಾರೆ. ಈ ದಿನ ಭಕ್ತಿಯಿಂದ ಶನಿಯನ್ನು ಆರಾಧನೆ ಮಾಡುವುದರಿಂದ ಕಷ್ಟಗಳು ಕಡಿಮೆಯಾಗುವುದು. ಹಾಗಾಗಿ ಈ ದಿನ ತುಂಬಾನೇ ಮಹತ್ವದ ದಿನವಾಗಿದೆ. ತ್ರಯೋದಶಿ ತಿಥಿ ಆರಂಭ ಬೆಳಿಗ್ಗೆ 2:25. 31 ಆಗಸ್ಟ್ 2024. ತ್ರಯೋದಶಿ ತಿಥಿ ಕೊನೆಗೊಳ್ಳುವುದು ಬೆಳಗ್ಗೆ 3:41. 1 ಸೆಪ್ಟೆಂಬರ್ 2024. ಶುಭ ಮುಹೂರ್ತ. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:56 ಮಧ್ಯಾಹ್ನ 12:47. 31 ಆಗಸ್ಟ್ 2024. ಅಮೃತಕಾಲ ಮಧ್ಯಾಹ್ನ 12:48 ಮಧ್ಯಾಹ್ನ 2:31. 31 ಆಗಸ್ಟ್ 2024. ಗೋಧುಳಿ ಮುಹೂರ್ತ ಸಂಜೆ 6:43 7:06. ಶನಿ ತ್ರಯೋದಶಿ ಎಂದು ಏನು ಮಾಡಬೇಕು? ಈ ದಿನ ಉಪವಾಸವಿದ್ದು ಶನಿಯ ಆರಾಧನೆ ಮಾಡಬೇಕು. ಶನಿ ದೇವಾಲಯಕ್ಕೆ ಹೋಗಿ ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿ ಆ ಎಣ್ಣೆಯನ್ನು ದೇವಾಲಯಕ್ಕೆ ಅರ್ಪಿಸಬೇಕು. ಈ ದಿನ ಬಡವರಿಗೆ ದಾನ ಮಾಡಿದರೆ ಒಳ್ಳೆಯದು. ಬಡವರಿಗೆ ಕಪ್ಪು ಕಂಬಳಿ, ಎಳ್ಳು, ಸಾಸಿವೆ ಎಣ್ಣೆ ಈ ಬಗೆಯ ವಸ್ತುಗಳನ್ನು ದಾನ ಮಾಡಿ. ಇನ್ನು ಶಿವ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿದರೆ ಒಳ್ಳೆಯದು. ಈ ದಿನ ಶಿವ ದೇವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿ. ಶಿವನ ಕೃಪೆಯಿಂದ ಕೂಡ ಶನಿಯ ಕಾಟ ಕಡಿಮೆಯಾಗುವುದು. ಈ ದಿನ ಹೀಗೆ ಮಾಡಿದರೆ ಕಷ್ಟಗಳು, ಸವಾಲುಗಳು ಕಡಿಮೆಯಾಗುವುದು. ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಯಾಗುವುದು ಎಂದು ಹೇಳಲಾಗುವುದು. ಶನಿವಾರ ಸೂರ್ಯಾಸ್ತದ ಬಳಿಕ ಕಪ್ಪು ಉದ್ದು ಹಾಕಿ ಮಾಡಿದ ಕಿಚಡಿ ಸೇವನೆ ಮಾಡಿದರೆ ಒಳ್ಳೆಯದು. ಈ ದಿನ ನೀಲಮಣಿ ಧರಿಸುವುದರಿಂದ ಅದರ ರಕ್ಷತೆ ಇರಲಿದೆ ಎಂದು ಹೇಳಲಾಗುವುದು. ರುದ್ರಾಕ್ಷಿ ಧರಿಸಲು ಈ ದಿನ ಶ್ರೇಷ್ಠವಾಗಿದೆ. 14 ಮುಖಿ ರುದ್ರಾಕ್ಷಿ ಅಥವಾ 7 ಮುಖಿ ರುದ್ರಾಕ್ಷಿಯನ್ನು ಶನಿ ಮಾಲೆಯ ಜೊತೆ ಧರಿಸಿದರೆ ಕಷ್ಟಗಳು ಕಡಿಮೆಯಾಗುವುದು ಎಂದು ನಂಬಲಾಗುವುದು. ಈ ದಿನ ಹನುಮಾನ್ ಚಾಲೀಸ ಪಠಿಸಿ. ಶನಿ ಸಾಡೆಸಾತಿ ಇರುವವರು ಶನಿಯ ಕೆಟ್ಟ ದೃಷ್ಟಿಯಿಂದ ಪಾರಾಗಲು ಸಾಧ್ಯವೇ ಇಲ್ಲ ಎಂದು ಹೇಳಲಾಗುವುದು. ಆದರೆ ಶನಿಯ ಕೆಟ್ಟ ಪರಿಣಾಮ ಕಡಿಮೆ ಮಾಡುವ ಶಕ್ತಿ ಹನುಮಾನ್ ಚಾಲೀಸಗೆ ಇದೆ. ಹನುಮಾನ್ ಚಾಲೀಸ ಪಠನೆ ಮಾಡುವುದರಿಂದ ಎದುರಾಗುವ ಸವಾಲುಗಳು ದೂರಾಗುವುದು. ಶನಿಯ ತೀಕ್ಷ್ಣ ಪರಿಣಾಮ ಕಡಿಮೆಯಾಗುವುದು ಎಂದು ಹೇಳಲಾಗುವುದು. ನಿಯಮಗಳು. ಶನಿ ಪ್ರದೋಷ ವ್ರತವನ್ನು ಆಚರಿಸುವ ವಿಶೇಷ ನಿಯಮಗಳು ಹೀಗಿವೆ. ಶನಿ ತ್ರಯೋದಶಿಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಏಳಬೇಕು. ಸ್ನಾನದ ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜಾ ಸ್ಥಳವನ್ನು ಶುದ್ಧೀಕರಿಸಿ. ಅದರ ನಂತರ ಹಸುವಿನ ಸಗಣಿ ಬಳಸಿ ಸಣ್ಣ ವೇದಿಕೆಯನ್ನು ಮಾಡಿ. ಆ ಚಿಕ್ಕ ವೇದಿಕೆ ಕೆಳಗೆ 5 ಬಗೆಯ ಬಣ್ಣಗಳನ್ನು ಬಳಸಿ ಸುಂದರ ರಂಗೋಲಿ ಮಾಡಿ. ನಂತರ ಶಿವನನ್ನು ಸಂಪೂರ್ಣ ಆಚರಣೆಗಳೊಂದಿಗೆ ಪೂಜಿಸಿ ಮತ್ತು ಬಿಲ್ಪತ್ರ, ಅಕ್ಕಿ, ದೀಪ, ಧೂಪ ಮತ್ತು ಪವಿತ್ರ ಗಂಗಾಜಲವನ್ನು ಬಳಸಿ. ಪೂಜೆಯ ಸಮಯದಲ್ಲಿ ನಿಮ್ಮ ಮುಖವು ಈಶಾನ್ಯ ದಿಕ್ಕಿನಲ್ಲಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಪ್ರದೋಷದ ಅವಧಿಯಲ್ಲಿ ಭೂಮಿಯ ಅಂಶಕ್ಕೆ ಸಂಬಂಧಿಸಿರುವುದರಿಂದ ಹಸಿರು ಬೇಳೆಯನ್ನು ಮಾತ್ರ ಸೇವಿಸಬಹುದು. ಸಂಪೂರ್ಣ ಉಪವಾಸವನ್ನು ಆಚರಿಸಬಹುದು ಅಥವಾ ಆ ದಿನದಂದು ಕೇವಲ ಹಣ್ಣುಗಳನ್ನು ತಿನ್ನುವ ಮೂಲಕ ಉಪವಾಸವನ್ನು ಆಚರಿಸಬಹುದು. ಪ್ರಬಲ ಪರಿಹಾರಗಳು. ಬೆಳಗ್ಗೆ ಸಾಸಿವೆ ಎಣ್ಣೆಯಿಂದ ಬೌಲನ್ನು ತುಂಬಿಸಿ. ತದನಂತರ
ಅದರಲ್ಲಿ ಒಂದು ನಾಣ್ಯವನ್ನು ಸೇರಿಸಿ. ಅದರ ನಂತರ ಬಟ್ಟಲಿನ ಮೇಲೆ ರೂಪುಗೊಳ್ಳುವ ನಿಮ್ಮ ನೆರಳನ್ನು ನೋಡಿ. ತದನಂತರ ಆ ಬಟ್ಟಲನ್ನು ಶನಿಯ ದೇವಾಲಯಕ್ಕೆ ದಾನ ಮಾಡಿ. ಶನಿ ತ್ರಯೋದಶಿಯ ದಿನದಂದು ಅವರ ನೆರಳನ್ನು ಒದಗಿಸುವ ಮೂಲಕ ಒಬ್ಬರು ಅತ್ಯಂತ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಸಾಧಿಸುತ್ತಾರೆ ಎಂದು ಹೇಳಲಾಗುತ್ತದೆ ಮತ್ತು ಈ ದಾನವನ್ನು ಹೆಚ್ಚು ಪರಿಗಣಿಸಲಾಗಿದೆ. ಶನಿಯ ಪ್ರತಿಕೂಲ ಪರಿಣಾಮಗಳಿಂದ ಪರಿಹಾರ ಪಡೆಯಲು ಮತ್ತು ಅದರ ಆಶೀರ್ವಾದವನ್ನು ಪಡೆಯಲು ಶನಿ ತ್ರಯೋದಶಿಯ ದಿನದಂದು ಕಪ್ಪು ನಾಯಿಗೆ ಸಾಸಿವೆ ಎಣ್ಣೆಯಿಂದ ಹಚ್ಚಿದ ಸಿಹಿ ಚಪಾತಿಯನ್ನು ತಿನ್ನಿಸಬಹುದು. ಶನಿ ತ್ರಯೋದಶಿಯ ದಿನದಂದು ಆಶೀರ್ವಾದ ಪಡೆಯಲು ಶಿವನನ್ನು ಆರಾಧಿಸಬೇಕು. ಶನಿಯು ಶಿವನ ಉತ್ಕಟ ಆರಾಧಕ ಎಂದು ನಾವು ಮೇಲೆ ಓದಿದ್ದೇವೆ. ಆದ್ದರಿಂದ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ನಂತರ ಶಿವಲಿಂಗಕ್ಕೆ ಅರ್ಪಿಸಬೇಕು. ಇದರ ನಂತರ ಶಿವ ಪಂಚಾಕ್ಷರ ಮಂತ್ರವನ್ನು ಸ್ಪಷ್ಟವಾಗಿ ಪಠಿಸಿ ಓಂ ನಮಃ ಶಿವಾಯ. ಸಂಪೂರ್ಣ ವಿಧಿವಿಧಾನಗಳೊಂದಿಗೆ ಶಿವನನ್ನು ಪೂಜಿಸಿದ ನಂತರ ಶನಿಯ ಪೂಜೆಯನ್ನು ಮಾಡಿ. ಮೊದಲು ಶಿವ ಚಾಲೀಸವನ್ನು ಪಠಿಸಿದ ನಂತರ ಶನಿ ಚಾಲೀಸವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ಶಿವ ಮತ್ತು ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ ಎಂದು ನಂಬಲಾಗಿದೆ. ಶನಿ ತ್ರಯೋದಶಿಯ ದಿನದಂದು ಉಪವಾಸವನ್ನು ಆಚರಿಸಿ ಮತ್ತು ಅದರೊಂದಿಗೆ ಶಿವಲಿಂಗದ ಮೇಲೆ 108 ಬಿಲ್ಪತ್ರಗಳನ್ನು ಮತ್ತು ಪೀಪಲ್ ಎಲೆಗಳನ್ನು ಅರ್ಪಿಸಬೇಕು. ನಂಬಿಕೆಗಳ ಪ್ರಕಾರ ಇದನ್ನು ಮಾಡುವುದು ಸಾಕಷ್ಟು ಪ್ರಯೋಜನಕಾರಿ ಎಂದು ತಿಳಿದಿದೆ. ವಿವಿಧ ಗ್ರಹಗಳ ದುಷ್ಪರಿಣಾಮಗಳಿಂದ ಬಳಲುತ್ತಿದ್ದರೆ ಕರಿಬೇವು, ಕಪ್ಪು ಬಣ್ಣದ ಪಾದರಕ್ಷೆ, ಕಪ್ಪು ಎಳ್ಳು, ಕರಿಬೇವಿನಿಂದ ಮಾಡಿದ ಕಿಚಡಿ ಮತ್ತು ಗೋಧಿಯನ್ನು ದಾನ ಮಾಡಬೇಕು. ಈ ಎಲ್ಲ ವಿಷಯಗಳು ಶನಿಗ್ರಹಕ್ಕೆ ಸಂಬಂಧಿಸಿವೆ ಮತ್ತು ಹಿತಕರವಾದಂತೆ. ಶನಿ ತ್ರಯೋದಶಿ ದಿನದಂದು ಪೀಪಲ್ ಬೇರುಗಳಿಗೆ ನೀರನ್ನು ಬೆರೆಸಿದ ಹಾಲನ್ನು ಅರ್ಪಿಸಿ. ಶನಿಯಾತನೆಯಿಂದ ಪರಿಹಾರವನ್ನು ಪಡೆಯಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಅಲ್ಲಿ 5 ಸಿಹಿತಿಂಡಿಗಳನ್ನು ಇರಿಸಿ. ತದನಂತರ ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ ಮತ್ತು ಮರವನ್ನು ಪೂಜಿಸಿ. ಮರವನ್ನು ಪೂಜಿಸಿದ ನಂತರ ಕುಳಿತ ನಂತರ ಸುಂದರಕಾಂಡವನ್ನು ಪಠಿಸಿ. ನಂತರ 7 ಪ್ರದಕ್ಷಿಣೆಗಳನ್ನು ಮಾಡಿ. ಹಸುವಿನ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಗಂಗಾಜಲ ಇತ್ಯಾದಿಗಳೊಂದಿಗೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ನಂತರ ಶಿವಲಿಂಗಕ್ಕೆ ಬಿಳಿ ಚಂದನವನ್ನು ಹಚ್ಚಿ ಬಿಲ್ವಪತ್ರೆ, ಹೂವು ಇತ್ಯಾದಿಗಳನ್ನು ಅರ್ಪಿಸಿ. ನಂತರ ಕ್ರಮಬದ್ಧವಾಗಿ ಪೂಜೆ ಮಾಡಿ. ಶಿವನಿಗೆ ಆರತಿಯನ್ನು ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.